ಬೆಂಗಳೂರಿನ ಎಲ್ಲೆಲ್ಲೂ ಕೂಡ ನೀರಿನ ಅಭಾವ ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ಹೋಟೆಲ್ಗಳಲ್ಲೂ ಕೂಡ ನೀರಿನ ಸಮಸ್ಯೆ ಎದುರಾಗಿದ್ದು ಹೋಟೆಲ್ ಮಾಲೀಕರು ಇದೀಗ ಎಫೆಕ್ಟ್ನ ಕುರಿತಾಗಿ ತಮ್ಮ ಸಂಕಷ್ಟವನ್ನ ಹಂಚಿಕೊಳ್ತಾ ಇದ್ದಾರೆ. ಸಿಬ್ಬಂದಿ ಮಾಲೀಕರು ನಿತ್ಯ ನೀರಿನ ಬಳಕೆ ಬಗ್ಗೆ ಗಮನ ಹರಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಹೋಟೆಲ್ಗಳಿಗೆ ಮಾಲೀಕರ ಸಂಘ ಕೂಡ ಕರೆಯನ್ನು ಕೊಟ್ಟಿದೆ. ಹೆಚ್ಚು ನೀರನ್ನ ವ್ಯಯಿಸಬೇಡಿ, ಎಷ್ಟು ಸಾಧ್ಯ ಅಷ್ಟು ಹಿತಮಿತವಾಗಿ ನೀರನ್ನು ಬಳಕೆ ಮಾಡುವತ್ತ ಹೋಟೆಲ್ನವರು ಗಮನವನ್ನು ಹರಿಸಬೇಕಾಗುತ್ತೆ ಅಂತ ಹೋಟೆಲ್ ಮಾಲೀಕರ ಸಂಘ ಇದೀಗ ಕರೆಯನ್ನು ಕೊಟ್ಟಿದೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಕಡೆಗಳಲ್ಲಿ ನೀರಿನ ಅಭಾವ ಕೇಳಿಬರುತ್ತಿದೆ. ಇದರಿಂದ ನಮ್ಮ ಹೋಟೆಲ್ ಉದ್ಯಮಕ್ಕೂ ಬಹಳಷ್ಟು ತೊಂದರೆಗಳಾಗುತ್ತಿದ್ದೇವೆ. ಹೆಚ್ಚಿಗೆ ಬೆಲೆ ಕೊಟ್ಟು ನೀರು ಖರೀದಿ ಮಾಡಬೇಕಾಗಿದೆ. ನಮ್ಮ ಎಲ್ಲ ಮಾಲೀಕರು, ಕಾರ್ಮಿಕರು ಹಾಗೂ ನೆಚ್ಚಿನ ಗ್ರಾಹಕರು ಇದರ ಬಗ್ಗೆ ಬಹಳಷ್ಟು ಜಾಗೃತರಾಗಬೇಕು. ವಿಶೇಷವಾಗಿ ಸ್ನಾನದ ಮನೆ, ಅಡಿಗೆ ಮನೆ, ತೊಳೆಯುವ ಸ್ಥಳಗಳಲ್ಲಿ ಕುಡಿಯುವ ನೀರು ಉಪಯೋಗಿಸುವುದರಲ್ಲಿ ನಾವು ಬಹಳಷ್ಟು ಮುಂಜಾಗ್ರತೆ ತೆಗೆದುಕೊಳ್ಳಬೇಕಾಗಿದೆ. ಕನಿಷ್ಠ 20% ಆದರೂ ನೀರನ್ನು ಉಳಿಸುವಂತಹ ಪ್ರಯೋಗ ಹಾಗೂ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮುಂದಿನ ದಿನಗಳ